ಮುಂದಿನ ಕ್ಷೇತ್ರ ಮಂಗಳೂರು, ಯು ಟಿ ಖಾದರ್ನ ಭದ್ರಕೋಟೆ ಅಂತ ಹೇಳ್ಬೋದು. ಬಿಜೆಪಿಯಿಂದ ಸಂತೋಷ್ ಕುಮಾರ್ ರೈ, ಶರಣ್ ಪಂಪೇಲ್ ಹೆಸರು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಅಲ್ಲಿ. ಇನ್ನೂ ಕೂಡ ಬಿಜೆಪಿ ಒಂದಷ್ಟು ಹೆಸರುಗಳಿದೆ, ಅವರು ಕೂಡ ಟಿಕೆಟ್ ಅನ್ನ ಟ್ರೈ ಮಾಡ್ತಾ ಇದಾರೆ. ಗೊತ್ತು, ಇಲ್ಲ ಗೆಲ್ಲಕ್ಕಾಗಲ್ಲ ಅಂತ. ಹೌದು, ಗೆಲ್ಲಕ್ಕಾಗಲ್ಲ ಅಂತ ಗೊತ್ತು, ಆದ್ರೆ ಬೈ ಚಾನ್ಸ್ ಬೈ ಲಕ್ ಗೆದ್ರೆ ಅಂತ ಒಂದಷ್ಟು ಜನ ಕೇಳ್ತಾವ್ರೆ, ನಡೀತಾ ಇದೆ. ಇನ್ನೊಂದ್ರೆ ಹೇಳಕ್ಕಾಗಲ್ಲ, ಬಿಜೆಪಿ ಯಾರಿಗೆ ಬೇಕಾದ್ರೂ ಟಿಕೆಟ್ ಕೊಡ್ಬೋದು. ಅಂಡ್ ಕಾಂಗ್ರೆಸ್ ಇಂದ ಯು ಟಿ ಖಾದರ್ ಫಿಕ್ಸ್, ಎಐಸಿಸಿ ಮೆಂಬರ್ ಬೇರೆ ಆಗೋರು. ಈಗ ಅವ್ರಿಗೆ ಕೆಲ್ಸ, ಅವ್ರೆ ಹಿಂದೂ ಮುಸ್ಲಿಂ ಅಂತ ಆ ತರದೇನಿಲ್ಲ, ಒಡನಾಟ ಇದೆ. ಮನುಷ್ಯ ತುಂಬಾ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾರೆ, ಜನಗಳ ಜೊತೆ ಕಡಿರಿ ಒಡಿರಿ ಬಡಿರಿ ಅಂತ ಏನಿಲ್ಲ. ಈ ಜಮೀರ್ ಟೈಪ್ ಏನಲ್ಲ ಇವರು, ಜಮೀರು ಅನ್ಸಾರಿ ಟೈಪ್ ಅಲ್ಲ. ಖಾದರ್ ಎಲ್ಲರೂ ಒಪ್ಪುವಂತ ನಾಯಕ, ಇಲ್ಲೂ ಕೂಡ ಪಕ್ಷದ ಹೊರತಾಗಿ ವ್ಯಕ್ತಿಯ ಖಾದರ್ ಗೆದ್ದವರು. ಏ ಖಾದರ್ ಖಾದರ್ ಗುಡ್, ವೆರಿ ಗುಡ್ ಕತೆ ಆಯ್ತಲ್ಲ, ಸರಿ ಇರೋ ಸರಿ ಅನ್ಬೇಕಲ್ಲ. ಅಂಡ್ ಇಲ್ಲಿ ಎಸ್ ಟಿ ಪಿ ಐ ನಿನ್ ಕ್ಯಾಂಡಿಡೇಟ್ ಹಾಕಿ ಅವರೊಂದು 20-30 ಸಾವಿರ ದಾಟ್ಬಿಟ್ರೆ ತೊಂದರೆ ಆಗ್ಬೋದು, ನಿಲ್ತಾರೆ ಅವರು. ಅದನ್ನ ಹೊರತು ಬಿಟ್ರೆ ಬೇರೇನೂ ಆಗಲ್ಲ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.